ಎಲ್ಲಿಯೂ ಸಿಗದ ಯಾರಿಗೂ ಸರಿಸಮಾನನಾಗದ ಒಬ್ಬ ಅತಿಶ್ರೇಷ್ಠವಾದ ವ್ಯಕ್ತಿಯ ಬಗ್ಗೆ ಪರಿಚಯಿಸುವುದಕ್ಕೆ ನಾನು ಅತಿ ಸಂತೋಷ ಪಡ್ತೇನೆ. ಆ ವ್ಯಕ್ತಿ ವೈದ್ಯನಾಗಿರಲಿಲ್ಲ, ಆದರೂ ಕೂಡ ಇಡೀ ಪ್ರಪಂಚ ಆತನನ್ನು ವೈದ್ಯನೆಂದು ಕರೆಯುತ್ತಿದೆ. ಆತನು ಗುರುವಲ್ಲ, ಆದರೂ ಕೂಡ ಇಡೀ ಪ್ರಪಂಚ ಆತನನ್ನು ಗುರುವೇ ಎಂದು ಕರೆಯುತ್ತಿದೆ. ಆತನ ಬಳಿ ಯಾವ ಸೈನ್ಯವೂ ಇರಲಿಲ್ಲ, ಆದರೂ ಕೂಡ ಇಡೀ ಪ್ರಪಂಚವನ್ನು ಪ್ರೀತಿಯಿಂದ ಗೆದ್ದುಬಿಟ್ಟಿದ್ದಾನೆ. ಆತನು ಯಾವ ಅಪರಾಧವನ್ನು ಮಾಡಲಿಲ್ಲ, ಆದರೂ ಕೂಡ ಎಲ್ಲ ಪ್ರಪಂಚದಲ್ಲಿರುವಂಥ ಜನರ ನಿಮಿತ್ತವಾಗಿ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ಆತನೇ ಮಾನವ ರೂಪ ತಾಳಿ ಬಂದ ಭಗವಂತನು, ಆತನೇ ಪರಲೋಕದ ಸಮಸ್ತ ವೈಭವವನ್ನು ಬಿಟ್ಟು ಬಂದ ಆದಿಸಂಭೂತನು, ಆತನೇ ಪಾಪಿಗಳಿಗಾಗಿ ಬಂದು ಪಾಪಿಯ ಹಾಗೆ ಶಿಕ್ಷೆಯನ್ನು ಅನುಭವಿಸಿದಂಥ ಅತಿ ಪರಿಶುದ್ಧನು, ಆತನೇ ಪರಾತ್ಪರನು, ಆತನೇ ಸೃಷ್ಟಿಕರ್ತನು, ಆತನೇ ನಾವೆಲ್ಲರೂ ಭಯಭಕ್ತಿಯಿಂದ ಆರಾಧಿಸುತ್ತಿರುವ ರಕ್ಷಕನಾದ ಯೇಸುಕ್ರಿಸ್ತನು. ಆತನೇ ಮಾರ್ಗ, ಆತನೇ ಸತ್ಯ, ಆತನೇ ಜೀವ, ಆತನಿಂದಲೇ ಮುಕ್ತಿ, ಆತನಿಂದಲೇ ನಿತ್ಯ ಜೀವ. ಆತನನ್ನು ಸ್ವೀಕರಿಸುವಂಥ ಪ್ರತಿಯೊಬ್ಬರಿಗೂ, ಆ ರಕ್ಷಕನಾದ ಯೇಸುಕ್ರಿಸ್ತನನ್ನು ಸ್ವೀಕರಿಸುವಂಥ ಪ್ರತಿಯೊಬ್ಬರಿಗೂ ನಿತ್ಯ ಜೀವವು ನಿತ್ಯ ನರಕದಿಂದ ಬಿಡುಗಡೆಯು ಅದು ಆ ಪರಾತ್ಪರನಾದ ಜೀವಸ್ವರೂಪನಾದ ಯೇಸುವಿನಿಂದ ಬರಲಿಕ್ಕಿದೆ. ಆ ಯೇಸುವನ್ನು ಸ್ವೀಕರಿಸಿ ಆರಾಧಿಸಿ ಆತನನ್ನು ನಿನ್ನ ರಕ್ಷಕನನ್ನಾಗಿ ದೇವರನ್ನಾಗಿ ಸ್ವೀಕರಿಸಿ ಆತನ ಮಹಿಮೆಯನ್ನು ಕಾಣು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.